ಇತ್ತೀಚಿನ ಒಂದು 2024 ಲೋಕಸಭಾ ಚುನಾವಣಾ ವಿಚಾರವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಬಣಗಳು ಏರ್ಪಟ್ಟು ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷಕ್ಕೆ ದುಡಿದಿರ್ತಕ್ಕಂಥ ಹಾಗೂ ಕೊಪ್ಪಳದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಹುಟ್ಟು ಮೂಲದಿಂದನೇ ಒಂದು ಬಲಗೊಳಿಸಿರ್ತಕ್ಕಂಥ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಸುಮಾರು ಬಣಗಳು ಏರ್ಪಟ್ಟು ಲಾಬಿ ನಡೆಯುವ ಮುಖಾಂತರ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಅಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ಕುರಿತು ಈ ದಿನ ನಾವು ಸಂಸದರಿಗೆ ಪ್ರಶ್ನೆ ಮಾಡಿದಾಗ ನಾಳೆ ಏನು ನಡೀತಾ ಇದೆ ಗುರುವಾರ ದಿನ ಆ ಒಂದು ಕಾರ್ಯಕರ್ತರ ಸಭೆಯ ನಂತರ ಅವರು ತಮ್ಮ ನಿರ್ಧಾರವನ್ನ ಹೊರಹಾಕುವುದಾಗಿ ಹೇಳ್ಕೊಂಡಿದ್ದಾರೆ. ಅದರ ವಿಶೇಷವಾಗಿ ಏನಂತಂದ್ರೆ ಅವರ ಹಿಂಬಾಲಕರು ಮತ್ತು ಅವರ ಕಾರ್ಯಕರ್ತರು ಮತ್ತು ಕೆಲ ರಾಜಕೀಯ ನಾಯಕರುಗಳು ನಮ್ಮ ಜೊತೆಗಿದ್ದಾರೆ. ಏನಿದೆ ಒಳ ಒತ್ತಡ, ಏನಿದೆ ಒಳ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಕೇಳೋಣ. ಭೂಮಿ ಅವರೇ ನಮಸ್ಕಾರ. ಈಗ ಸಂಸದರ ವಿಚಾರಕ್ಕೆ ಬರೋದಾದ್ರೆ ನೇರ ನಿಷ್ಠುರವಾದಿ ಮತ್ತು ಕೆಲಸಗಾರರು ಅಂತ ಎಲ್ರಿಗೂ ಗೊತ್ತು. ಹೌದು, ಟಿಕೆಟ್ ವಿಚಾರದಲ್ಲಿ ಏನ್ ಗೊಂದಲ ಇದು? ಈಗ ಇವತ್ತು ನಾವು ದೇಶದ ಬಗ್ಗೆ ಬಂದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿಗೆ ಏನು ಇವತ್ತು ಪ್ರಸಿದ್ಧಿಯಾಗಿ ಅವರ ಕಾರ್ಯವೈಖರಿಯಿಂದ ಇವತ್ತು ನರೇಂದ್ರ ಮೋದಿ ಅವರನ್ನ ಇಡೀ ಜಗತ್ತು ಗುರುಸ್ತಾ ಇದ್ದಾರೆ. ಕೊಪ್ಪಳ ಲೋಕಸಭೆಗೆ ಬಂದ್ರೆ ಇವತ್ತು ಕರಡಿ ಸಂಗಣ್ಣನವರು 40 ವರ್ಷದ ರಾಜಕಾರಣದಲ್ಲಿ ಇವತ್ತು ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದಾಗೆ ರಾಜಕಾರಣವನ್ನು ಮಾಡಿದ್ದಾರೆ. ಇವತ್ತು 4 ಬಾರಿ ಶಾಸಕರು ಮತ್ತು 2 ಬಾರಿ 4 ಬಾರಿ ಸಂಸದರು ಮತ್ತು 2 ಬಾರಿ ಶಾಸಕರಾಗಿ ಸುಮಾರು ಅವರು ಯೂಸ್ ಮಾಡಿದ್ದಾರೆ. ಒಟ್ಟಾರೆ 4 ಬಾರಿ ಶಾಸಕರು, 2 ಬಾರಿ ಸಂಸದರು ಹಾಗೆ ಇವತ್ತು ಅವರು ಕಾರ್ಯವೈಖರಿಯಲ್ಲಿ ಜನಸಾಮಾನ್ಯರಿಗೆ ಸಿಗ್ತಕ್ಕಂತ ಒಬ್ಬ ವ್ಯಕ್ತಿ ಅವರು. ಎಲ್ಲರಿಗೂ ಸ್ಪಂದನೆ ಮಾಡಿ ಇವತ್ತು ಅವರು ಇಡೀ ನಮ್ಮ ಕೊಪ್ಪಳ ಲೋಕಸಭೆಯಲ್ಲಿ ಏನು ಕಾರ್ಯಕ್ರಮಗಳು ಹಾಕಂದವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವತ್ತು ಮೋದಿ ಅವರು ಕೊಟ್ಟಂತ ಕಾರ್ಯಕ್ರಮದಲ್ಲಿ ಚಾಚು ತಪ್ಪದೆ ಅವರು 1 ತಾಸು ಕೂಡ ಅವರು ರೆಸ್ಟ್ ತಗೊಂಡಿಲ್ಲ, ಮನೆಯಲ್ಲಿ ಸಿಕ್ಕಿಲ್ಲ ಯಾರಿಗೂ. ಏನ್ ಸಮಸ್ಯೆ ಇರಬಹುದು? ಸಮಸ್ಯೆ ಏನಿಲ್ಲ, ಇವತ್ತು ಮೋದಿ ಅವರಿಗೆ ಇದು ವಿಷಯ ಗೊತ್ತೈತೋ ಇಲ್ಲ, ಇಲ್ಲಿ ಏನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರು ಏನಾದ್ರಲ್ಲ ಇವ್ರು ಶೆಡ್ ಅಂತ ಇವತ್ತು ನಮ್ಮ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ತಪ್ಪಿದೆ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ. ಏನ್ ಒಳ ಒತ್ತಡ ಏನಿರ್ಬೋದು? ಒಳ ಒತ್ತಡ ಏನಿಲ್ಲ, ಇಲ್ಲಿ ಏನು ಕೆಲವರು ಪುಡಾರಿಗಳೇನದಲ್ಲ ಬಿಜೆಪಿ ಪುಡಾರಿಗಳ ಇವತ್ತು ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇದ್ರೆ ಆರ್ ಎಸ್ ಎಸ್ ನವರು ಇರ್ಬೋದು ಯಾರೇ ಇರ್ಬೋದು ಅವರಿಂದ ಇವತ್ತು ನಮ್ಮ ಸಂಗಣ್ಣ ಅವರಿಗೆ ಇವತ್ತು ಟಿಕೆಟ್ ತಪ್ಪಿದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಕರಡಿ ಸಂಗಣ್ಣವರು ಅದನ್ನ ಎಕ್ಸ್ಪ್ರೆಸ್ ಮಾಡ್ಯಾರ ಆಲ್ರೆಡಿ ಇವತ್ತು. ಆದ್ರೆ ಇವತ್ತು ಸಂಗಣ್ಣವರಿಗೆ ಆದಂತ ನೋವು ಅಲ್ಲದು ಇಡೀ ಕಾರ್ಯಕರ್ತರಿಗೆ ಆದಂತ ನೋವು. ಅದಕ್ಕೆ ನಾಳೆ ದಿನದಲ್ಲಿ ನಾವು ಇವತ್ತು ಡಿಸಿಷನ್ ಮಾಡ್ತಾರೆ ಅವರು. ಇವತ್ತು ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಇವತ್ತು ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದೇನಂತಂದ್ರೆ ಸಂಸದರು ಬಿಜೆಪಿ ಸೇರ್ಪಡೆ ಆಗೋಕಿಂತ ಮುಂಚೆ ಭಾರತೀಯ ಜನತಾ ಪಕ್ಷ ಅನ್ನೋದೇ ಇದ್ದಿದ್ದಿಲ್ಲ ಕೊಪ್ಪಳದಲ್ಲಿ. ಕೊಪ್ಪಳದಲ್ಲಿ ಇವತ್ತು ಕರಡಿ ಸಂಗಣ್ಣ ಅವರಿಂದನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಸ್ಟೆಬಿಲೈಸ್ ಆಗಿ 2 ಸಾರಿ ನಾವು ಸಂಸದರಾಗಿ ಕೆಲಸ ಮಾಡಿದ್ದೀವಿ. ಮತ್ತೆ ಇವರು ಇಲ್ದಾಗೆ ನಾಳೆ ಒಬ್ಬ ಡಾಕ್ಟರ್ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಅವರು ಇರಬಹುದು, ಆದ್ರೆ ಅವ್ರನ್ನ ಅವಹೇಳನ ಮಾಡಲ್ಲ. ಇವತ್ತು ಏಕಾಏಕಿ ಅವ್ರನ್ನ ಅನೌನ್ಸ್ ಮಾಡ್ತಾರಂದ್ರೆ ಮತ್ತೆ ಯಾವ ಊರಲ್ಲಿ ಹೋಗಿ ಅವರು ಪ್ರಚಾರ ಕೈಗೊಂಡಿದ್ರು, ಮತ್ತೆ ಯಾವ ಊರಲ್ಲಿ ಹೋಗಿ ಹೋಬಳಿ ಮಟ್ಟದಲ್ಲಿ ಅವರು ಪ್ರಚಾರ ಐತೆ, ಭಾರತೀಯ ಜನತಾ ಪಾರ್ಟಿಗೆ ಅವ್ರ ಕೊಡುಗೆ ಏನು ಇವತ್ತು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಏಕಾಏಕಿ ಇವತ್ತು ಅನೌನ್ಸ್ಮೆಂಟ್ ಮಾಡಿ ಇವತ್ತು ನಮ್ಮನ್ನ ಬೀದಿ ಪಾಲು ಮಾಡ್ತಾರ ಅಂದ್ರೆ ಇವ್ರ ಅರ್ಥ ಏನು ಅಂದ್ರೆ ಇಲ್ಲಿ ಗೆಲ್ಲೋದು ಬೇಕಾಗಿಲ್ಲ ಇವರಿಗೆ, ಭಾರತೀಯ ಜನತಾ ಪಾರ್ಟಿ ನೆಲಕಚ್ಚಿ ಹೋಗುತ್ತಿಲ್ಲಿ ಅಂದ್ರೆ ಒಟ್ಟಾರೆ ಸಂಸದರನ್ನ ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆ. ಹೌದು, ಷಡ್ಯಂತ್ರ ಪೂರ್ತಿ ಷಡ್ಯಂತ್ರ ಇದೆ. ಸಮಸ್ಯೆ ಏನಿರ್ಬೋದು? ಸಮಸ್ಯೆ ಏನಿಲ್ಲ, ಇಲ್ಲಿ ಲೋಕಲ್ ಏನು ಕೆಲವೊಂದು ಲೋಕಲ್ ಲೀಡರ್ಸ್ ಇದರಿಂದ ಷಡ್ಯಂತ್ರ ಮಾಡಿ ಸಾಹೇಬರನ್ನ ದೂರ ಇರ್ಬೇಕಂತ ಇವ್ರದ್ದು ಒಂದು ತಲೆಯಲ್ಲಿ ಇರ್ಬೋದು. ಲೀಡರ್ಸ್ ಯಾರು ಇರ್ಬೋದು? ನಾನು ಒಬ್ಬರಂತ ಇಲ್ಲ, ಇದರಲ್ಲಿ ಸುಮಾರು 1-8 ಜನ ಲೀಡರ್ಸ್ ಇದರಲ್ಲಿ ಸೇರಿಕೊಂಡಾನ ಅಂತ ಹೇಳ್ತಿದ್ದೀನಿ. ಸೊ ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ರಾಜಕೀಯ ಏನು ಕೊಪ್ಪಳದ ಲೀಡರ್ಸ್ ಏನಿದ್ದಾರೆ, ಒಟ್ಟಾರೆ ಒಳ ಒತ್ತಡದಿಂದ ಸಂಸದರನ್ನೇ ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆ ಅಂತ ಭೋವಿ ಅವರು ಆರೋಪ ಮಾಡ್ತಾ ಇದಾರೆ. ಏನ್ ಅನ್ಸುತ್ತೆ ಪಾಲಕ್ ಶೋಪ್ ಅವರು, ಈಗ ಸಂಸದರಿಗೆ ಟಿಕೆಟ್ ವಂಚಿತ ಆಗಿದ್ದು ಒಂದು ಏನಂತಂದ್ರೆ ಈಗ ಆಲ್ರೆಡಿ ಟಿಕೆಟ್ ವಂಚನೆ ಮಾಡಿದ್ದಾರೆ, ಅದರ ಜೊತೆಗೆ ಎಲ್ಲಾ ಜನರಿಗೂ ಗೊತ್ತಿರೋದೆ. ಆದ್ರೆ ರಾಜ್ಯ ಮಟ್ಟದ ನಾಯಕರು ಯಾಕೆ ಇದನ್ನ ವಿಚಾರ ಮಾಡ್ತಾ ಇಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಮುಂಚೆ ಏನಿತ್ತು ವಾತಾವರಣ ಅಂದ್ರೆ, ಈ ಸಲ 28 ಕ್ಷೇತ್ರದ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ತಕ್ಕಂತ ಒಂದು ವಾತಾವರಣ ಇತ್ತು. ಆದ್ರೆ ಈ ಟಿಕೆಟ್ ಹಂಚಿಕೆಯಲ್ಲಿ ಇವತ್ತು 15ಕ್ಕೆ ಬಂದು ನಿಂತಿದೆ. ಇಬ್ಬರೇನ ಕೊಪ್ಪಳ ಕ್ಷೇತ್ರ ಒಂದಲ್ಲ ಹೇಳ್ತಾ ಇರೋದು. ಇವತ್ತು ನಮ್ಮ ಯಾರು ಸದಾನಂದ ಗೌಡರು ಇರ್ಬೋದು, ನಮ್ಮ ಇಲ್ಲೇ ಪ್ರತಾಪ್ ಸಿಂಹ ಇರ್ಬೋದು, ಅಥವಾ ನಮ್ಮ ಇಲ್ಲೇ ಬಸವರಾಜ ಬೊಮ್ಮಾಯಿ ಸರಿಗೆ ಕೊಟ್ರು. ಯಾಕೆ ಕೊಡ್ಬೇಕಾಗಿತ್ತು? ಅಲ್ಲಿ ಈಶ್ವರಪ್ಪ ಮಗ ಇದ್ದ, ಅಲ್ಲಿ ಕಮ್ಯುನಿಟಿ ಇತ್ತು, ಅಲ್ಲಿ ಗೆಲ್ತಿತ್ತು. ಇವನ್ನೆಲ್ಲ ತೊಂದರೆ ಮಾಡಿಕೊಂಡು ಆದ್ರೆ ಒಂದು ಕೊಪ್ಪಳ ಕ್ಷೇತ್ರದ ಮಾತಾಡ್ಬೇಕಾದ್ರೆ ಯಾರು ಇಲ್ಲ. ಹಿಂದೆ ಒಂದು 10 ತೋಟಿಲ್ಲ ಅವ್ರ ಹಿಂದೆ, ಅವ್ರು ಒಂದು 7-8 ಜನ ಕಳ್ಕೊಂಡು
ಇವತ್ತು ಸಂಗಣ್ಣ ಕರಡಿ ಅವರಿಗೆ ತಪ್ಪಿಸಿದ್ದಾರೆ. ಅದೇ ಉದ್ದೇಶ ಏನಂತಂದ್ರೆ, ಇವತ್ತು ಹಿಂದೆ 10 ಓಟು ಇಲ್ಲ ಅಂತಂದ್ರೆ ಅಂತವ್ರಿಗೆ ಟಿಕೆಟ್ ಕೊಡ್ತಾ ಇದಾರೆ. ಈಗ ಪಾರ್ಟಿಗೆ ಈಗ ನಾಯಕರಿಗೆ ಅವರು ಪದಾಧಿಕಾರಿ ಆಗಿ ಹಿಂದೆ ಕೆಲಸ ಮಾಡಿದ್ರು, ಪಾರ್ಟಿ ಅವರು ಇವ್ರಲಿಂದಾನೆ ಪಾರ್ಟಿ ನಡೆದೈತೆ ಅಂತ ಅವರು ತುಂಬಿರ್ಬೇಕಲ್ಲಿ ತಿಳಿಯಾಗ. ಹಿಂಗಾಗಿ ಇಲ್ಲಿ ಬಿಜೆಪಿ ಅಂತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಒಳಗಿರ್ಲಿಲ್ಲ, ಓನ್ಲಿ JDS ಕಾಂಗ್ರೆಸ್ ಈ ಹಿಂದೆ ಇದ್ದಾಗ. ಯಾವಾಗ ಸಂಗಣ್ಣ ಕರಡಿ ಅವ್ರನ್ನ ಲಕ್ಷ್ಮಣ ಸವದಿ ಅವರು ಬಿಜೆಪಿ ಕರ್ಕೊಂಬಂದು ಇಲ್ಲಿ ಬಿಟ್ರು, ಅವತ್ತಿನಿಂದ ಕೊಪ್ಪಳ ಜಿಲ್ಲೆ ಒಳಗ ಭಾರತೀಯ ಜನತಾ ಪಾರ್ಟಿ ಬೆಳಗ ಸ್ಟ್ಯಾಂಡ್ ಹಾಕಿಂತ ಬಂತು. ಇದು ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಕೊಪ್ಪಳ ಜಿಲ್ಲೆ ಒಳಗೆ ಇರ್ಬೇಕಾದ್ರೆ ಅದು ಕರಡಿ ಸಂಗಣ್ಣ. ಇವತ್ತು ಅವರು ಪಾರ್ಟಿ ಕಟ್ಟಿ ಬೆಳೆಸಿ ಇಷ್ಟೆಲ್ಲ ಮಾಡಿ ನೋವನ್ನೆಲ್ಲ ಅನುಭವಿಸಿ ಎರಡು ಸಲ ಸೋತ್ರು ಅವರು, ಬಿಜೆಪಿ ಬಂದ ಮೇಲೆ ಸೋತಿದ್ದಾರೆ. ಹಿಂಗಾಗಿ ಅದನ್ನು ಆದ್ರೂ ಸಮೇತ ಅವ್ರು ಯಾವ್ದು ಪಾರ್ಟಿಗೆ ಹೋಗ್ಲಾರಂಗ ಇಲ್ಲೇ ಇದ್ದುಕೊಂಡು ಪಾರ್ಟಿನೆಲ್ಲ ಬೆಳೆಸಿ ಈ ಟೈಪ್ ಪಾರ್ಟಿ ಅವರಿಗೆ ಈ ವಯಸ್ಸಿನಾಗ ಇದು ಬಹುಶಃ ಅವ್ರ ಕೊನೆ ಚುನಾವಣೆ ಇರ್ಬೋದು. ಇದು ಒಂದ್ಸಲ ಕೊಟ್ಟಿದ್ರೆ ಇಡೀ ನಾವು ಹೇಳೋದಲ್ಲ, ಇದು ಜನ ಹೇಳ್ತೈತೆ. ಅವ್ರು ಈ ಸಲ ಕಣ್ಣು ಮುಚ್ಕೊಂಡು ಗೆಲ್ತಿದ್ರು, 1,00,000 ಓಟ್ಲಿಂದ ನೀಡ್ಲಿಂದ ಗೆಲ್ತಿದ್ರು, ಯಾಕೋ ಪಾರ್ಟಿ ಅವ್ರನ್ನ ಟಿಕೆಟ್ ಕೊಟ್ಟಿಲ್ಲ, ಈ ಕ್ಷೇತ್ರ ಕಾಂಗ್ರೆಸ್ ಪಾಲಾತು ಅಂತ ಹೇಳ್ತಾ ಇದ್ದಾರೆ. ಯಾರ್ದೋ ಮಾತು ಕೇಳಿ ಭಾರತೀಯ ಜನತಾ ಪಕ್ಷ ಕೊಪ್ಪಳದಲ್ಲಿ ಅಧೋಗತಿಗೆ ಬರ್ತಾ ಇದ್ದಾನೆ ಹೆಂಗೆ? ಹೌದೌದು, ಅದೇ ಯೋಗ್ಯತೆ ಬರೀ ಕೊಪ್ಪಳದಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಮತ್ತೊಂದ್ಸಲ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಅವ್ರ ಮಗ ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ್ ಪಾರ್ಟಿಯ ನಮ್ಮ ಮೇಲ್ನೋಟದ ಏನು ನಾಯಕರಿದ್ದಾರೆ, ಅವ್ರು ಮತ್ತೊಂದ್ಸಲ ಪರಿಶೀಲನೆ ಮಾಡಿ ಈಗಲೂ ಸಮಯ ಮಿಂಚಿಲ್ಲ, ಕರೆಸಿಕೊಂಡು ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರೆ ನಿಜವಾಗ್ಲೂ ಕೊಪ್ಪಳ ಕ್ಷೇತ್ರ ಗೆಲ್ತೀವಿ. ಇಲ್ಲ ಅಂದ್ರೆ ಈಗಿರ್ತಕ್ಕಂಥದ್ದು ಮುಂದುವರೆದ್ರೆ, ಈಗಾಗಲೇ ರಾಘವೇಂದ್ರ ಇಟ್ನಾಳ್ ನಾನು ನಮ್ಮ ತಮ್ಮನ್ನ ಗೆಲ್ಸಿದೀನಿ ಅನ್ನೋ ಒಂದು ವಾತಾವರಣ ಮೂಡಿದೆ. ಈಗಲಾದ್ರೂ ಮತ್ತೊಂದ್ಸಲ ಕಾರ್ಯಕರ್ತರ ಪರವಾಗಿ ಯಡಿಯೂರಪ್ಪಜಿನ ನಾವು ನಮ್ಮ ವಿಜೇಂದ್ರ ಅಣ್ಣನ ನಾವು ಕೈ ಮುಗಿದು ಬೇಡ್ಕೊಳ್ತೀವಿ, ತಾವು ಮತ್ತೊಂದ್ಸಲ ಪರಿಶೀಲನೆ ಮಾಡಿ. ದೇವಪ್ಪ ಅವರೇ, ಈಗ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹಾಗೂ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಸಾರಿ ಕೊಡಗಣಸ ಮುಖಾಂತರ KS ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದ ವಿರುದ್ಧ ತಿರುಗಿ ನಿಂತ್ಕೊಂಡಿದ್ದಾರೆ. ಈಗಿನ ಸಿಚುವೇಶನ್ ಸಂಸದರ ಹಂಗೆ ನಿಂದಿರ್ಬೋದಾ? ಹೆಂಗೆ ನಿಂದ್ರಕ ಏನು ಸರ್, ಕೊಪ್ಪಳ ಜಿಲ್ಲಾದಾಗ BJP ಅನ್ನೋದು ಇದ್ದೇ ಇಲ್ಲ. ಅವರು ಬಂದ ನಿಂತು ನೆಲೆ ನಿಂತ ಮ್ಯಾಗ ಸಾಕಷ್ಟು ಅಭಿವೃದ್ಧಿ ಕೆಲಸನ ಮಾಡ್ಯಾರ, 2 ಸರಿ MPನೂ ಆಗ್ಯಾರ, ಇಡೀ ಜಿಲ್ಲಾದ್ಯಂತ BJP ಕೂಡ ಬಂದಿದೆ. ಅದರಂತ ಒಳ್ಳೆ ಸಂಸದರು ನಮಗೆ ಸಿಗಕ್ಕಿಲ್ಲ. ಅಭಿವೃದ್ಧಿ ಕೆಲಸ ನೋಡಿದ್ರೆ ನೋಡ್ತಾರೋ ಅಥವಾ ಏನ ದುಡ್ಡಿನ ರಾಜಿನ ಕಾರಣ ಮಾಡ್ತಾರೋ ಏನ್ ಅನ್ನೋದು ತಿಳಿಯವಲ್ದು. ಯಾರ್ಯಾರು ಆಟ ಆಡಕತ್ತಾರ ಆಟ ಆಡಕತ್ತಾರ, ಇವರು BJP ಇಂದ ಇದ್ದಾರ ದೊಡ್ಡ ದೊಡ್ಡ ಲೀಡರ್ಸ್ ಈ ರೀತಿ ಮಾಡಕತ್ತಾರಂತೆ. ಯಾರು ಇರ್ಬೋದು ಲೀಡರ್ಸ್? ಲೀಡರ್ಸ್ ಅವ್ರು BJP ಒಳಗ ಒಳಗೋದಿ ಇರ್ತಾರ ಸರ್, ಯಾರು ಅಧಿಕಾರ ಇರ್ಲಾರ್ದಾರು, ಮತ್ತೆ ಅಧಿಕಾರ ನಮಗೆ ಕೊಟ್ಟಿಲ್ಲ ಅನ್ಲಾರ್ದಾರು, ಈತನ ತೋದ್ಬಿಟ್ರೆ ಮುಂದೆ ನಮಗೆ BJP ನಮ್ದ ಪಾರಪತ್ಯ ಅಂತ ಅನ್ನೋರು. ಈಗ ಸಂಸದರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಸಂಬಂಧಪಟ್ಟವ್ರು ದೊಡ್ಡನಗೌಡ ಪಾಟೀಲ್ ಇರ್ಬೋದು, ಈ ರೀತಿ ಸಾಕಷ್ಟು ಜನರ ಬಗ್ಗೆ ಇರ್ಬೋದ್ರಿ. ಅವ್ರು ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿಲ್ಲ ಅಂತಾರ, ಮತ್ತೆ ಅವ್ರ ಮನೆಗೆ ಅವ್ರ ಸೊಸೆ ಟಿಕೆಟ್ ಕೊಟ್ರು, ಅವ್ರು ಮತ್ತೆ ಗೆಜ್ಗೆ ಬರೋಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಕೂಡ ಮತ್ತೆ JDS ಈಗೇನ್ ಚಂದ್ರಶೇಖರ್ ಅದ್ರಲ್ರಿ, ಇವ್ರ ಸಂಗಣ್ಣರು ಬೆಳೆಸದಂತ ವ್ಯಕ್ತಿ ಆತ್ಮ BJP JDS ಟಿಕೆಟ್ ತಗೊಂಡು ನಮ್ಮ ಈ ಎರಡು ಭಾಗ ಆಗಿ ಕಾರ್ಯಕರ್ತರು ಎರಡು ಗುಂಪಾಗಿ ಕಾಂಗ್ರೆಸ್ ಗೆಲ್ಲಕ ಕಾರಣ ಆತು. ಈಗ ಅದೇ ರೀತಿ ಈಗ ಡಾಕ್ಟರ್ ನೋಡ್ರಿ, ಡಾಕ್ಟರ್ ಯಾರ್ಯಾರಿಗೂ ಪರಿಚಯ ಇಲ್ಲ, ಆತನ ಮಕ್ಕನೂ ನೋಡಿಲ್ಲ, ಒಂದು ಕಾರ್ಯಕ್ರಮಕ್ಕೂ ಭಾಗವಹಿಸಿಲ್ಲ, MLA ಎಲೆಕ್ಷನ್ ಆಗಿಲ್ಲ, MP ಎಲೆಕ್ಷನ್ ಆಗಿಲ್ಲ, ಮುನ್ಸಿಪಾಲ್ಟಿ ಎಲೆಕ್ಷನ್ ಆಗಿಲ್ಲ. ಅಂತದ್ಗೆ ಇವ್ರಿಗೆ ಟಿಕೆಟ್ ಕೊಡ್ತಾರಂದ್ರ ಇವ್ರ ಆರ್ಎಸ್ಎಸ್ನವ್ರು ಇರ್ಬೋದು ಯಾರೇ ಇರ್ಬೋದು, ನಾವಾಗ್ಲಿ ಗೆಜ್ಜಿ ಕಳಿಸಿದ್ರ ಮೋದಿ ಏನ್ರಿ, ಮೋದಿ ಗೆದ್ದಂದ್ರೆ ಆರ್ಎಸ್ಎಸ್ ನ ಆಡಳಿತ ಮಾಡ್ತಾರ. ಇದನ್ನೆಲ್ಲ ಇಟ್ಕೊಂಡು ಈತಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ, ಏನ್ ಅಭಿವೃದ್ಧಿ ಮಾಡಿಲ್ಲೋ ಅಥವಾ ಯಾವ್ದಾರ ಕೋಮ್ ಗಲಭೆ ಮಾಡಿಸೋನೋ ಅಥವಾ ಜಗಳ ಮಾಡಿಸೋನೋ? ಇಂತ ಸಜ್ಜನ ರಾಜಕಾರಣಿ ನಮ್ಮ ಕೊಪ್ಪಳ ಜಿಲ್ಲಾದಾಗ ಸಿಗೋದ್ರಿ, ತಾಲೂಕ್ನಾಗ ಸಿಗೋದಿಲ್ಲ. ಅಂತ ವ್ಯಕ್ತಿನ ಇವತ್ತು ಕೈ ಬಿಟ್ರ ಅಂದ್ರೆ ನಮಗೆ ಸ್ವಾಭಿಮಾನ ಧಕ್ಕೆ ಆಗಿದೆ, ನಮ್ಮ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಏನ್ರಿ. ಈಗಲಾದ್ರೂ ಮಿಂಚಿಲ್ಲ, BJP ಗೆದಿಬೇಕು ಬರಬೇಕು ಅಧಿಕಾರಕ್ಕೆ ಅಂದ್ರೆ ಪಕ್ಕ ಸಂಗಣ್ಣರು ಬರೋದು 100 ಸತ್ಯ. ಏನಾರ ಮಾಡ್ಯಾರಿ ಬಿ ಫಾರ್ಮ್ ತಪ್ಪಿಸಿ ಸಂಗಣ್ಣರಿಗೆ ಕೊಟ್ರೆ ನೀವು ವಿಜಯದ ಮಾಲೆ ಹಾಕ್ಯಂತೀರ ಅನ್ನೋದು ನಮ್ದು ಅಭಿಲಾಷೆ. ಸಿಗಲೇ ಇಲ್ಲ ಟಿಕೆಟ್ ಸಂಗಣ್ಣವ್ರಿಗೆ ಅನ್ಕೊಳ್ಳೋಣ, ಏನಾಗ್ಬೋದು ನಿಮ್ಮ ನಡೆ, ಮುಂದಿನ ನಡೆ ಏನಿದೆ? ಸಿಗಲೇ ಇಲ್ಲ ಅಂತಂದ್ರೆ ಸರ್ ಒಂದ್ಮೇ ಕಾಂಗ್ರೆಸ್ ಎಲೆಕ್ಷನ್ ಆಗ್ಬಿಡ್ತೈತೆ, ಈಗ ಎಲ್ಲರೂ ಹಿಂದಿದ್ದಾರೆ ಹೋದ್ರು ಹೋಗ್ಬಿಡ್ತಾರ. ಅದೆಲ್ಲ ನೀವು ಸಂಸದರ ಜೊತೆಗಿರೋ ಹಿಂಬಾಲಕರೆಲ್ಲ ತಟಸ್ಥರ ಆಗ್ತೀರಾ? ಹೆಂಗ ತಟಸ್ಥರ ಆಗಕ್ಕೆ ಬರಂಗಿಲ್ಲಲ್ಲ ಸರ್, ಈಗ ನಾವು ಓಟ್ ಅಂತೂ ಕೊಡ್ಲೇಬೇಕಲ್ಲ, ಸಂವಿಧಾನ ಪ್ರಕಾರ ನಾವು ಓಟ್ ಅಂತೂ ಕೊಡ್ಲೇಬೇಕು ಏನ್ರಿ. ಈಗ ನಮ್ಮ ಲೋಕಲಿನ ಮಂದಿ ಇವರು ಅವ್ರಂತೂ ನೋಡಿಲ್ಲ, ಇವ್ರು ಲೋಕಲಿನ ಮಂದಿ ಆಗ್ತಾರ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ.
ಹಾಗಾದ್ರೆ ಮುಂದೆ ಒಂದ್ಸರಿ ಸಿಗ್ಲೇಬೇಕು. ಹೌದು, ಸಿಗ್ಲೇಬೇಕು. ಇದೊಂದು 5 ವರ್ಷ ಕೊಟ್ಟದ್ರ ನಾವೇನೋ 35-40 ವರ್ಷದಿಂದ ದುಡ್ಕೊಂಬಿದ್ವಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರೆ ಇನ್ನೂ ಅಭಿವೃದ್ಧಿ ಆಗೋ ಬಹಳ ಅದಾವ ಅವರು. ಅದೊಂದು ಕನಸು ಕಂಡದ್ರ, ಅದೊಂದು ಅಭಿವೃದ್ಧಿ ಮಾಡಿ ಬಿಡಿದ್ರ ನಮ್ಮ ಸಂಸದರು ನಿವೃತ್ತಿ ಆಗ್ತದ್ರು, ಆಮೇಲೆ ತಮ್ದು ಇರ್ತದೆ. ಇನ್ನು ಯುವಕರು ಇದ್ರೆ ಇನ್ನೂ 5 ವರ್ಷ ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡಬಹುದಿತ್ತಲ್ಲ, ಏನ್ರಿ ಇವ್ರ ಅಭಿವೃದ್ಧಿ ನೋಡ್ರಲ್ಲ. ನೋಡಿದ್ರಿ, ಯುವಕರು ನಾಚಿಸುವಂತೆ ರಾಜಕಾರಣ ಮಾಡ್ತಾ ಇದ್ದ ಮುತ್ಸದಿ ರಾಜಕಾರಣಿ ಕರಡಿ ಸಂಗಣ್ಣನ ಅವರಿಗೆ ಸೊ ಕೊನೆ ಪಕ್ಷ ಒಂದು ಒಳ್ಳೆ ಅಧಿಕಾರ ಸ್ಥಾನದಲ್ಲಿ ಕೊಡ್ತಕ್ಕಂಥ ಒಂದು ಟಿಕೆಟ್ನ ಕೊಟ್ಟಿದ್ರೆ ಅವರು ನಿಜವಾಗ್ಲೂ ಜಯ ಗಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರೆ ದೇವಕ್ಕ ಅವರು. ಮಂಜುನಾಥ್ ಬಿ ತೋಟಗಾರ್, ನ್ಯಾಷನಲ್ ಟಿವಿ, ಕನ್ನಡ.